ಕೊಲೆ ಆರೋಪದಡಿ ಬಳ್ಳಾರಿ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಈಗ ಐಟಿ ಸಂಕಷ್ಟ ಎದುರಾಗಿದೆ. 30 ಲಕ್ಷ ಹಣದ ಮೂಲ ಕುರಿತು ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಜೈಲಿನಲ್ಲೇ ದರ್ಶನ್ ವಿಚಾರಣೆಗೆ ಆಗಮಿಸಿದ್ದಾರೆ ಐಟಿ ಅಧಿಕಾರಿಗಳು, ಪೊಲೀಸ್, ಕೋರ್ಟ್. ಆ ಬಳಿಕ ಈಗ ಐಟಿ ಅಧಿಕಾರಿಗಳ ವಿಚಾರಣೆಯನ್ನ ದರ್ಶನ್ ಎದುರಿಸ್ತಾರೆ. ಜೈಲಲ್ಲೇ 2 ದಿನ ಐಟಿ ಅಧಿಕಾರಿಗಳಿಂದ ವಿಚಾರಣೆ. ಐಟಿ ವಿಚಾರಣೆ ಎದುರಿಸುವ ಕುರಿತು ವಕೀಲರಿಂದ ದರ್ಶನ್ಗೆ ಸಲಹೆ ಕೂಡ ಸಿಕ್ಕಿದೆ. ಕೊಲೆ ಕೇಸ್ ಅಂದ್ರೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಅಂತ ಹೇಳಿ ದರ್ಶನ್ ಏನು ಡೀಲ್ ಮಾಡಿದ, ಆರೋಪಿಗಳಿಗೆ 30 ಲಕ್ಷ ರೂಪಾಯಿ ಕೊಟ್ಟಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 30 ಲಕ್ಷ ಪಡೆದು ಸರೆಂಡರ್ ಆಗಿದ್ರು 4 ಆರೋಪಿಗಳು. ಈ ಹಿನ್ನೆಲೆಯಲ್ಲಿ ಆ ಹಣದ ಮೂಲ ಕುರಿತು ಐಟಿ ಅಧಿಕಾರಿಗಳು ತನಿಖೆಗೆ ಮುಂದಾಗಿರುವುದು. ಬಳ್ಳಾರಿ ಜೈಲಲ್ಲಿದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಒಂದು ಕಡೆ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ. ಈ ಮಧ್ಯೆ ಐಟಿ ಅಧಿಕಾರಿಗಳು ಕೂಡ ಈಗ ವಿಚಾರಣೆಗೆ ಮುಂದಾದರು. ಕೊಲೆ ಕೇಸ್ ಮುಚ್ಚಿ ಹಾಕುವುದಕ್ಕೆ, ಕೊಲೆ ಆರೋಪ ಹೊತ್ತು ಸರೆಂಡರ್ ಆಗಿ ಅಂತ ಹೇಳಿ 4 ಆರೋಪಿಗಳಿಗೆ 30 ಲಕ್ಷ ಕೊಟ್ಟಂತಹ ಆರೋಪ ಇದೆ ದರ್ಶನ್ ಮೇಲೆ. ಡೀಲ್ ಮಾಡಿದಂತಹ ಆರೋಪ ಕೊಲೆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ, ಸಾಕ್ಷ್ಯ ನಾಶ ಮಾಡೋದಕ್ಕೆ. ಆ 30 ಲಕ್ಷ ರೂಪಾಯಿನ ಮೂಲ ಕುರಿತು, ಆ ಹಣದ ಮೂಲ ಕುರಿತು ಈಗ ಐಟಿ ಅಧಿಕಾರಿಗಳ ತನಿಖೆಗೆ ಮುಂದಾಗಿರುವುದು. ಬಳ್ಳಾರಿ ಜೈಲಲ್ಲೇ ವಿಚಾರಣೆ ಆಗ್ತಾ ಇದೆ. ಮೊದಲಿಗೆ ಕೊಲೆ ಕೇಸ್ನಲ್ಲಿ ಪೊಲೀಸ್ ವಿಚಾರಣೆ ಎದುರಿಸಿದ್ದಾಯಿತು. ಕೋರ್ಟ್ ವಿಚಾರಣೆಗೆ ಆಯಿತು. ಈಗ ಐಟಿ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಎದುರಿಸಬೇಕಾಗಿದೆ ದರ್ಶಕ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ ಈಗ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ, ಸವಾಲಿನ ಮೇಲೆ ಸವಾಲು ಅನ್ಸುತ್ತೆ. ಪೊಲೀಸು ಕೋರ್ಟ್ ವಿಚಾರಣೆ ಬಳಿಕ ಈಗ ಐಟಿ ವಿಚಾರಣೆ ಯಾವ ರೀತಿ ನಡೀತಾ ಇದೆ, ಏನ್ ಡೀಟೇಲ್ಸ್ ಇದೆ? ಪ್ರತಿಮಾ, ಈಗಾಗಲೇ ಹೇಳಿದಂತೆ ಕಳೆದ 3 ತಿಂಗಳಿಂದ ಕೂಡ ಜೈಲು ಪಾಲಾಗಿರ್ತಕ್ಕಂಥ ದರ್ಶನ್ ಅವರಿಗೆ ಕಳೆದ 1 ತಿಂಗಳ ಅಂದರೆ ಸರಿಸುಮಾರಾಗಿ ಇವತ್ತಿಗೆ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಬಂದು 4 ವಾರ ಆಯಿತು. ಇವತ್ತಿಂದ ಒಂದು ಅಂದರೆ ಇಷ್ಟು ದಿನ ನಡೆದತಕ್ಕಂಥ ತನಿಖೆ ಒಂದಾದರೆ ಇವತ್ತಿನ ನಡೀತಕ್ಕಂಥ ವಿಚಾರಣೆಯ ಭಾಗ ಮತ್ತೊಂದು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಪೊಲೀಸ್ ವಿಚಾರಣೆ ಆಯಿತು, ಕೋರ್ಟಿಗೂ ಹಾಜರಾಗಿದ್ದರು, ಅಲ್ಲಿ ಕೂಡ ಒಂದಷ್ಟು ವಿಚಾರಣೆ ಆಗಿತ್ತು. ಆದರೆ ಕೊಲೆಯ ನಂತರ ನಡೆದಂಥ ಬೆಳವಣಿಗೆಯಲ್ಲಿ ಒಂದಷ್ಟು ಹಣದ ವಹಿವಾಟು ನಡೆದಿರುತ್ತದೆ. ಆ ಹಣದ ಮೂಲ ಪತ್ತೆ ಹಚ್ಚಲು ಇದೀಗ ಐಟಿ ಅಧಿಕಾರಿಗಳು ಬೆಂಗಳೂರಿಂದ ನೇರವಾಗಿ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಇನ್ನು ಐಟಿ ಅಧಿಕಾರಿಗಳು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಕೂಡ ತಮ್ಮ ಆಡಿಟರ್ನ ಕೂಡ ಕರೆಸ್ಕೊಂಡಿದ್ದಾರೆ. ಇಬ್ಬರು ಆಡಿಟರ್ಗಳು ಬಂದಿದ್ದಾರೆ. ಯಾಕಂದರೆ ಹಣದ ಮೂಲ ಒಬ್ಬ ವ್ಯಕ್ತಿಗೆ ಏನೆಲ್ಲ ಮಾಡುತ್ತೆ ಅನ್ನೋದಕ್ಕೆ ಏನು ಅವರ ಹಿನ್ನೆಲೆ ಅಂದರೆ ಒಬ್ಬ ವ್ಯಕ್ತಿ ಹಣವನ್ನು ಕುರುಡೀಕರಿಸಿದಾಗ, ದುಡಿದಾಗ ಅದಕ್ಕೆಲ್ಲವನ್ನು ಲೆಕ್ಕಪತ್ರ ಇಡ್ತಕ್ಕಂಥದ್ದು ಆಡಿಟರ್ ಆಗಿರ್ತಾರೆ. ಹೀಗಾಗಿ ಐಟಿದವರು ಬರ್ತಾರನ್ನೋ ಹಿನ್ನೆಲೆಯಲ್ಲಿ ಏನು ದರ್ಶನ್ ಅವರ ಪರ ಆಡಿಟರ್ ಕೂಡ ಬಂದಿದ್ದಾರೆ. ಈಗ ಜೈಲಿನ ಸುಪ್ರಿಂಟೆಂಡ್ ಆಗಿರ್ತಕ್ಕಂಥ ಲತಾ ಅವರ ಕೋಣೆಯಲ್ಲಿ ಆಡಿಟರ್ ಮತ್ತು ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅಂದರೆ ಇದೆಲ್ಲವನ್ನು ಕೂಡ ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ ಕೂಡ ಕೋರ್ಟ್ ಡೈರೆಕ್ಷನ್ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಪ್ರಿಂಟೆಂಡ್ ಆಗಿರ್ಬೋದು, ಜೈಲು ಅಧಿಕಾರಿಗಳ ಜೊತೆಗೆ ಐಟಿ ಮತ್ತು ತನಿಖಾಧಿಕಾರಿಗಳ ಮುಂದೆ ದರ್ಶನ್ ಇದೀಗ ಹಾಜರಾಗಿದ್ದರೆ ಏನು ಹೈ ಸೆಕ್ಯೂರಿಟಿ ಸೆಲ್ನಿಂದ ಇದೀಗ ನೇರವಾಗಿ ಅವ್ರನ್ನ ಏನು ಸುಪ್ರಿಂಟ್ ಅವರ ಕಚೇರಿ ಕರ್ಕೊಂಬಂದಿದ್ರೆ ಸುದೀರ್ಘವಂತ ವಿಚಾರಣೆ ನಡೀತಿದೆ. ಯಾಕಂದರೆ ಕೊಲೆಯಾದ ಬಳಿಕ 30 ಲಕ್ಷ ದಿಢೀರ್ ಬಂದಿತ್ತು, ಆ ಹಣ ಎಲ್ಲಿಂದ ಬಂದಿತ್ತು, ಯಾವ ಕಡೆಯಿಂದ ಬಂದಿತ್ತು, ಇದಕ್ಕೆ ಯಾರೆಲ್ಲ ಪಾಲುದಾರಿದ್ದಾರೆ, ಹಣದ ಮೂಲವನ್ನು ಕೆದಕ್ತಕ್ಕಂಥ ಕೆಲಸವನ್ನು ಐಟಿ ಅಧಿಕಾರಿಗಳು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಪ್ರತಿಮಾ, ಈಗಾಗಲೇ ಹೇಳಿದಂತೆ ಸಾಕಷ್ಟು ಬಳಲಿರ್ತಕ್ಕಂಥ ಅಂದರೆ ವಿಚಾರಣೆಗಳಿಂದ ಜೈಲಲ್ಲಿ ಉಳಿದುಕೊಂಡು ಸಾಕಷ್ಟು ಬಳಲಿರ್ತಕ್ಕಂಥ ದರ್ಶನ್ ಅವರಿಗೆ ಇದೀಗ ಐಟಿಯ ಒಂದು ವಿಚಾರಣೆ ದೊಡ್ಡ ತಲ್ಲವಾಗಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಇದು ಸಂಕಷ್ಟದ ಮೇಲೆ ಮತ್ತಷ್ಟು ಸಂಕಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಪ್ರತಿಮಾ, ನರಸಿಂಹಮೂರ್ತಿ, ಈಗ 2 ದಿನಗಳಿಂದ ವಿಚಾರಣೆ ನಡೀತಾ ಇರುವಂಥದ್ದು, ಇನ್ನೂ ಮುಂದುವರಿಯುವಂಥ ಚಾನ್ಸಸ್ಗಳು ಕಂಡು ಬರ್ತಾ ಇದೆಯಾ? ಐಟಿ ಗ್ರಿಲ್ಲಿಂಗ್ ಮುಂದುವರಿಯುತ್ತಂತ, ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಹೇಗೆ ಅಂತ? ಪ್ರತಿಮಾ, ಈಗಾಗಲೇ ಅಂತೆ ಮೊನ್ನೆ ಒಂದು ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದರು. 26 ಮತ್ತು 27 2 ದಿನಗಳ ಕಾಲ ಏನು ಐಟಿ ಅಧಿಕಾರಿಗಳು ಬಳ್ಳಾರಿ ಜೈಲಿಗೆ ಹೋಗಿ ದರ್ಶನನ್ನು ವಿಚಾರಣೆ ಮಾಡಬಹುದು ಅನ್ನೋಂಥ ಮಾತನ್ನು ಹೇಳಿದರು. 2 ದಿನಗಳ ಏನು ಟೈಮಿಂಗ್ ಏನು ಕೊಟ್ಟಿದ್ದಾರೆ, ಆದರೆ ಅದು ಇವತ್ತು ಮುಗಿದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ಹೆಚ್ಚು ವಿಚಾರಣೆ ಇರೋದಿಲ್ಲ ಅನ್ನೋಂಥ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಜೈಲಿನ ಅಧಿಕಾರಿಗಳು ಹೇಳ್ತಿದ್ದಾರೆ. ಕೋರ್ಟಿನ 2 ದಿನ ಅವಕಾಶ ಕೊಟ್ಟಿದೆ, 2 ದಿನ ಕೂಡ ಮಾಡಬಹುದು, ಆದರೆ ಒಂದೇ ದಿನದಲ್ಲಿ ಮುಗಿತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಯಾಕಂದರೆ ಈಗಾಗಲೇ ಹೇಳಿದಂತೆ ಸಾಮಾನ್ಯವಾಗಿ ಐಟಿ ಅಧಿಕಾರಿಗಳ ವಿಚಾರಣೆ ಬಳಿಕ ಯಾವುದೇ ಒಬ್ಬ ವ್ಯಕ್ತಿ
ಜೊತೆಗೆ ತಮ್ಮ ಆಡಿಟರ್ನ ಕರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ದರ್ಶನ್ ಅವರ ಪ್ರಕರಣದಲ್ಲಿ ಆಡಿಟರ್ ಆಡಿಟರ್ ಮುಂದೆಯೇ ಏನು ಐ ಟಿ ಅಧಿಕಾರಿಗಳ ವಿಚಾರಣೆ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಸರಿಸುಮಾರಾಗಿ ಇವತ್ತು 2-3 ಗಂಟೆಗಳ ಕಾಲ ವಿಚಾರಣೆ ಆಗ್ಬೋದು, ಇವತ್ತೇ ಅಂತ್ಯ ಆಗ್ಬೋದು ಅನ್ನೋಂಥ ಮಾಹಿತಿಯನ್ನು ಜೆ ಎನ್ ಎ ಅಧಿಕಾರಿಗಳು ಹೇಳ್ತಾರೆ. ಇದು ನಾಳೆಗೂ ಮುಂದುವರೆದ್ರೆ ಅಚ್ಚರಿ ಇಲ್ಲ, ಯಾಕಂದರೆ ಪ್ರಮುಖವಾಗಿ ನಾಳೆ ಕೂಡ ಜೈಲಿ ದರ್ಶನ್ ಅವರ ಪಾಲಿಗೆ ಒಂದು ಮಹತ್ವವಾದ ದಿನ. ಯಾಕಂದರೆ ನಾಳೆ ದರ್ಶನ್ ಅವರನ್ನ ಏನು ಜಾಮೀನು ಅರ್ಜಿ ವಿಚಾರಣೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಎಷ್ಟು ಮಹತ್ವದ ದಿನ ಇದೆ, ನಾಳೆ ಕೂಡ ದರ್ಶನ್ ಅವರಿಗೆ ಅಷ್ಟೇ ಮಹತ್ವದ ದಿನ ಅಂತ ಹೇಳಿದ್ರು ತಪ್ಪಲಿಕ್ಕಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.